ಈಗಾಗಲೇ ಕೆ ಬಂದಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್ ಕೆಆರ್ಎಸ್ ಅಣೆಕಟ್ಟೆ ಹಾಗೇನೇ ಬೇಬಿ ಬೆಟ್ಟಕ್ಕೆ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಪರಿಶೀಲನೆಯನ್ನ ನಡೆಸುತ್ತಾರೆ ಏನಾಗ್ತಾ ಇದೆ ಅಕ್ರಮ ಗಣಿಗಾರಿಕೆ ನಡೆಯತಾ ಇದೆಯಾ ಇಲ್ವಾ ಅಧಿಕಾರಿಗಳಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆಯತಾರೆ ಜಿಲ್ಲಾಡಳಿತದ ಜೊತೆಗೇನೆ ಸುಮಲತಾ ಅವರು ಬೇಬಿ ಬೆಟ್ಟಕ್ಕೆ ಭೇಟಿಯನ್ನ ಕೊಡುವಂತದ್ದು ಪರಿಶೀಲನೆಯನ್ನ ಮಾಡುತ್ತಾರೆ ಅಕ್ರಮ ಗಣಿಗಾರಿಕೆ ನಡೆಯತಾ ಇದೆಯಾ ಇಲ್ವಾ ಅನ್ನೋದರ ಕುರಿತಾಗಿ ಕೇವಲ ಅಧಿಕಾರಿಗಳಿಂದ ಮಾಹಿತಿ ಪಡೆಯೋದು ಮಾತ್ರ ಅಲ್ಲ ಸರ್ಟಿಫಿಕೇಟ್ ಕೂಡ ಬೇಕು ಅಂತ ಹೇಳ್ತಾರೆ ಸುಮಲತಾ ಅಂಬರೀಶ್ ಕೆಆರ್ಎಸ್ ಗೆ ಅಪಾಯವಾಗುವಂತ ಯಾವುದೇ ಚಟುವಟಿಕೆಗಳು ಇಲ್ಲ ಆಗಬಾರದು ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಂಸದೆ ಸುಮಲತಾ ಅಂಬರೀಶ್ ಆಗ್ರಹಿಸುತ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಹಾಗೂ ಬೇಬಿ ಬೆಟ್ಟಕ್ಕೆ ಭೇಟಿಯನ್ನ ಕೊಡ್ತಾರೆ ಸುಮಲತಾ ಮತ್ತೊಂದು ಕಡೆ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ ಸುಮಲತಾ ಅವರ ಕೆಆರ್ಎಸ್ ಭೇಟಿಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ ಮತ್ತೆ ಗಣಿ ಗುದ್ದಾಟಕ್ಕೆ ಏನಾದರೂ ಸಾಕ್ಷಿ ಆಗಿಬಿಡುತ್ತಾ ಬೇಬಿ ಬೆಟ್ಟ ಅನ್ನುವಂತ ಪ್ರಶ್ನೆ ಈಗಾಗಲೇ ಮೂಡ್ತಾ ಇರುವಂತದ್ದು ಅಕ್ರಮ ಗಣಿಗಾರಿಕೆ ಪರಿಶೀಲನೆಯನ್ನ ನಡೆಸುತ್ತಾರೆ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಧ್ವನಿ ಎತ್ತುತ್ತಿರುವಂತ ಸುಮಲತಾ ಅಂಬರೀಶ್ ಅವರು ಇವತ್ತು ಕೆಆರ್ಎಸ್ ಅಣೆಕಟ್ಟೆ ಹಾಗೇನೇ ಬೇಬಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡುತ್ತಾರೆ ಅಧಿಕಾರಿಗಳ ಜೊತೆಗೇನೆ ಅವರು ಭೇಟಿಯನ್ನ ಕೊಡ್ತಾರೆ ಅಲ್ಲಾಗ್ತಾ ಇರುವಂತ ಚಟುವಟಿಕೆಯ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದುಕೊಳ್ಳುತ್ತಾರೆ ಈ ಹಿಂದೆ ಏನು ಹೇಳಿದ್ರು ಆ ಹೇಳಿಕೆಗೆ ಈಗಲೂ ಕೂಡ ನಾನು ಬದ್ಧಳಾಗಿದ್ದೇನೆ ಅಂತ ಹೇಳ್ತಾರೆ ಸುಮಲತಾ ಅಂಬರೀಶ್ ಕೆಆರ್ಎಸ್ ಗೆ ಬಂದ ತಕ್ಷಣ ಮಾಧ್ಯಮದ ಮುಂದೆ ಮಾತನಾಡಿದಂತ ಸುಮಲತಾ ಅಂಬರೀಶ್ ಅವರು ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಾನು ದಿಶಾ ಸಭೆಯಲ್ಲಿ ಅಧಿಕಾರಿಯನ್ನ ಪ್ರಶ್ನೆ ಮಾಡ್ತೀನಿ ಬಹಳಷ್ಟು ಜನ ಬಂದು ರೈತರು ಬಂದು ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ಬ್ಲಾಸ್ಟಿಂಗ್ ನಡೀತಾ ಇದೆ ಅಂತ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗೆ ಅಧಿಕಾರಿಯೂ ಕೂಡ ಹೇಳುವಂಥದ್ದು ಹೌದು ಅಂತ ಹಾಗಾಗಿ ನನ್ನ ಹೋರಾಟವನ್ನು ಮುಂದುವರಿಸಿದ್ದೀನಿ ಅಂತ ಹೇಳ್ತಾರೆ ಸಂಸದೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಕುಮಾರ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಂದನ್ ಎಷ್ಟೊತ್ತಿಗೆ ಕೆಆರ್ಎಸ್ ಅಣೆಕಟ್ಟೆಗೆ ಸುಮಲತಾ ಅವರು ಭೇಟಿಯನ್ನು ಕೊಡ್ತಾರೆ ಯಾರೆಲ್ಲ ಅವರ ಜೊತೆಗೆ ಈ ಸಂದರ್ಭದಲ್ಲಿ ಇರ್ತಾರೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈಗಷ್ಟೇ ಸಂಸದೆ ಸುಮಲತಾ ಅವರು ಕೆಆರ್ಎಸ್ ಡ್ಯಾಮ್ಗೆ ಭೇಟಿ ಕೊಟ್ಟಿದ್ದಾರೆ ಡ್ಯಾಮ್ನ ಪರಿಶೀಲನೆಯನ್ನ ನಡೆಸ್ತಾರುವಂತದ್ದು ಅಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಜೊತೆ ಸಂಸದೆ ಸುಮಲತಾ ಅವರು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಆ ಡ್ಯಾಮ್ ವೀಕ್ಷಣೆ ಬಳಿಕ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆ ಒಂದಷ್ಟೊತ್ತು ಸಭೆಯನ್ನು ಕೂಡ ನಡೆಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಯಾಕಂತಂದ್ರೆ ಕೆಆರ್ಎಸ್ ಬಿರುಕು ಹೇಳಿಕೆ ವಿಚಾರ ಸಾಕಷ್ಟು ಚರ್ಚೆಗೊಳಗಾಗ್ತಾ ಇದೆ ಅವರ ಹೇಳಿಕೆ ಬಳಿಕ ನಡೆದಂತಹ ವಾಕ್ಸಮರ ಇರ್ಬೋದು ಅದಾದ ನಂತರದಲ್ಲಿ ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಂತಹ ಸ್ಪಷ್ಟನೆಗಳಿರ್ಬೋದು ಇದೆಲ್ಲವನ್ನ ಮನಗಂಡಂತಹ ಸುಮಲತಾ ಅವರು ಇವತ್ತು ನೇರ ಅಧಿಕಾರಿಗಳ ಜೊತೆ ಒಂದಷ್ಟು ಸಭೆಯನ್ನ ನಡೆಸಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ತಗೊಳ್ಳುವಂಥದ್ದು ಅಂದ್ರೆ ಅವ್ರಿಗಿರುವಂತಹ ಗೊಂದಲಗಳಿದ್ದಾವೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಅದನ್ನ ಅಧಿಕಾರಿಗಳ ಮುಂದೆ ಇಟ್ಟು ಅವರಿಂದ ಬಳಿ ಒಂದಷ್ಟು ಮಾಹಿತಿಯನ್ನ ಡಿಕೆಆರ್ಎಸ್ ಡ್ಯಾಮ್ನ ಡ್ಯಾಮ್ ಬಳಿ ತಗೊಳ್ತಾರೆ ಸಭೆ ಬಳಿಕ ಸಭೆ ಮುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ಅವರು ಬೇಬಿ ಬೆಟ್ಟಕ್ಕೆ ಬರುವಂತದ್ದು ಅಲ್ಲಿನ ಅಕ್ರಮ ಗಣಿ ಪ್ರದೇಶಗಳಿಗೆ ಖುದ್ದು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸುವಂತದ್ದು ಅಂದ್ರೆ ಕೆಆರ್ಎಸ್ ಡ್ಯಾಮ್ ವೀಕ್ಷಣೆ ಬಳಿಕ ಮಧ್ಯಾಹ್ನ 2:30ಕ್ಕೆ ಬೇಬಿ ಬೆಟ್ಟಕ್ಕೆ ಬರ್ತಾರೆ ಇಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿರ್ಬೋದು ಕಂದಾಯ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಜೊತೆಲಿರ್ತಾರೆ ಇಲ್ಲಿ ಒಂದಷ್ಟು ಅಕ್ರಮ ಗಣಿ ಪ್ರದೇಶಗಳಂತ ಹೇಳಿ ಹೇಳಲಾಗ್ತಾ ಇದೆ ಆ ಸ್ಥಳಗಳನ್ನ ಪರಿಶೀಲನೆ ನಡೆಸುವಂತದ್ದು ಅದರ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡ್ಕೊಳ್ಳುವಂಥದ್ದು ಯಾಕಂತಂದ್ರೆ ಬೇಬಿ ಬೆಟ್ಟದಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆಯಿಂದಾಗಿ ಕೆಆರ್ಎಸ್ ಡ್ಯಾಮ್ಗೆ ಅಪಾಯ ಇದೆ ಅಂತ ಹೇಳಿ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಅದರ ಕುರಿತಾಗಿ ಇವತ್ತು ಸ್ವತಃ ಸಂಸದೆ ಸುಮಲತಾ ಅವರೇ ಕೆಆರ್ಎಸ್ ಡ್ಯಾಮ್ಗೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳಿಂದ ಪರಿಶೀಲನೆ ಪಡ್ಕೊಂಡ ನಂತರ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿಟ್ಕೊಂಡು
ಎಲ್ಲ ಭೇಟಿಯ ನಂತರದಲ್ಲಿ ಗಣಿ ಸಚಿವರನ್ನ ಭೇಟಿ ಮಾಡಿ ಅವರ ಗಮನಕ್ಕೆ ತಂದು ಆ ಮೂಲಕ ಅಕ್ರಮ ಗಣಿ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಈಗ ಸಂಸದೆ ಸುಮಲತಾ ಅವರು ಕೂಡ ಮುಂದಾಗಿರುವಂತದ್ದು. ವೀಣಾ ನಂದನ್, ಕೇವಲ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೀತಾರಾ ಅಥವಾ ಅವರೇ ಹೇಳಿದ ಹಾಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ದಾರೆ, ಸೊ ಪ್ರೂಫ್ ಕೂಡ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತಾರಾ ಹೇಗೆ? ವೀಣಾ, ಈಗ KRS ಬಿರುಕು ಬಿಟ್ಟಿದೆ ಅನ್ನುವಂತಹ ಹೇಳಿಕೆ ಬಳಿಕ ಅಲ್ಲಿ ಕಾವೇರಿ ನೀರಿನ ಅಧಿಕಾರಿಗಳು ಮತ್ತೆ ಇಂಜಿನಿಯರ್ ಗಳೇನಿದ್ರು ಅವರು ಒಂದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿರುವ ಯಾವುದೇ ರೀತಿಯ ಬಿರುಕಿಲ್ಲ, ಡ್ಯಾಮ್ ಸುರಕ್ಷಿತವಾಗಿದೆ ಅಂತ ಹೇಳಿ. ಆದ್ರೆ ಸಂಸದೆ ಸುಮಲತಾ ಅವರು ಈ ವರದಿಯನ್ನ ಇಲ್ಲ, ಅವ್ರು ಹೇಳ್ತಿರುವಂತದ್ದು ನಾನೆಲ್ಲೂ ಕೂಡ KRS ಡ್ಯಾಮ್ ಬಿರುಕು ಬಿಟ್ಟಿದೆ ಅಂತ ಹೇಳಿಲ್ಲ. ಆದ್ರೆ ದಿಶಾ ಸಭೆಯಲ್ಲಿ ಡ್ಯಾಮ್ ಬಿರುಕು ಬಿಟ್ಟಿದೆ ಅಂತೇಳಿ ಅಧಿಕಾರಿಗಳು ಹೌದು ಅಂದಿದ್ದಾರೆ, ಹೇಳ್ತಾ ಬಂದಿದ್ದೀನಿ. ಆದ್ರೆ ಡ್ಯಾಮ್ ಬಿರುಕು ಬಿಟ್ಟಿದೆಯಾ ಇಲ್ವಂತದ್ನ ಆ ಟೆಕ್ನಿಕಲ್ ಟೀಮ್ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ಬೇಕು, ಅದನ್ನ ಸರ್ಟಿಫಿಕೇಟ್ ಮೂಲಕ ನನಗೆ ಕೊಡಿ ಅನ್ನುವಂತಹ ಪ್ರಶ್ನೆಯನ್ನ ಅವರು ಇಡ್ತಾ ಇರುವಂತದ್ದು. ವೀಣಾ, ಎಸ್ ನಂದನ್, ಈಗ ಸುಮಲತಾ ಅವರು ಇವತ್ತು KRS ಹಾಗೇನೆ ಬೇಬಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾವ ರೀತಿ ರೆಡಿ ಆಗಿದ್ದಾರೆ, ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ? ವೀಣಾ, ಈ ಭೇಟಿಗೂ ಮುನ್ನ ನಿನ್ನೆ ಮಂಡ್ಯ DC ಕಚೇರಿಯಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಸಂಸದೆ ಸುಮಲತಾ ಅವರು ನಡೆಸಿದ್ರು. ಸಂಜೆ ವೇಳೆಯಲ್ಲಿ ನಡೆದಂತಹ ಸಭೆ ಅದು. ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು, ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಒಂದು 8 ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಅಕ್ರಮ ಗಣಿಗಾರಿಕೆಗಳ ವಿರುದ್ಧ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಕ್ರಮ ಗಣಿಗಾರಿಕೆಗಳಿವೆ, ಅನುಮತಿ ಪಡೆದವೆಷ್ಟು, ಅನುಮತಿ ಇಲ್ಲಿ ವಸೂಲಿ ಆಗ್ಬೇಕಾಗಿರುವಂತದ್ದು, ಈ ರೀತಿಯ ಪ್ರಶ್ನೆಗಳನ್ನ ಅಧಿಕಾರಿಗಳ ಮುಂದೆ ಇಡ್ತಾರೆ. ಆದ್ರೆ ಅಧಿಕಾರಿಗಳಿಂದ ಯಾವುದೇ ರೀತಿಯ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಅಂತೇಳಿ ಸ್ವತಃ ಸುಮಲತಾ ಅವರೇ ಕೂಡ ಹೇಳಿರುವಂತದ್ದು. ಆದ್ರೆ ಇವತ್ತು ಸ್ವತಃ ಬೇಬಿ ಬೆಟ್ಟಕ್ಕೆ ಬಂದು ಅಕ್ರಮ ಗಣಿ ಪ್ರದೇಶಗಳನ್ನ ಖುದ್ದು ಪರಿಶೀಲನೆ ನಡೆಸೋದ್ರಿಂದ ಇವತ್ತು ಕೂಡ ಅಧಿಕಾರಿಗಳಿಂದ ಯಾವುದೇ ರೀತಿಯ ನಿರೀಕ್ಷೆ ಸುಮಲತಾ ಅವ್ರಿಗೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಿನ್ನೆಯೂ ಕೂಡ ಅವರು ಯಾವುದೇ ರೀತಿಯ ದಾಖಲೆಗಳನ್ನ ಒದಗಿಸ್ಕೊಳ್ಳೋದ್ರಲ್ಲಿ ಅವರು ಮುಂದೆ ಮುಂದೆ ಬಂದಿಲ್ಲ ಅಧಿಕಾರಿಗಳು. ಆದ್ರೆ ಇಲ್ಲಿ ಬಂದು ಎಷ್ಟು ಮಟ್ಟಿಗೆ ಸುಮಲತಾ ಅವರಿಗೆ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂಥದ್ದು. ಯಾವಾಗ ಅಧಿಕಾರಿಗಳಿಂದ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ, ಹಾಗಾಗಿ ತಾನೇ ಖುದ್ದು ಬಂದು ಜಾಗವನ್ನ ನೋಡಿ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಸಂಸದ ಸುಮಲತಾ ಅವರು ಮಾಡ್ತಾ ಇರುವಂತದ್ದು. ವೀಣಾ, ಎಸ್ ಮತ್ತೊಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ನಂದನ್, ಸುಮಲತಾ ಅವರು ಭೇಟಿಯ ಸಂದರ್ಭ ಈ ಹಿಂದೆ ಏನೋ ರಾಜಕೀಯ ಹೈಡ್ರಾಮಾ ನಡೆದಿತ್ತು, ಸೊ ಇವತ್ತಿನ ಭೇಟಿಯ ಬಳಿಕವೂ ಕೂಡ ಅಂತಹ ಡ್ರಾಮಾವನ್ನ ನೋಡೋದಕ್ಕೆ ಸಿಗುತ್ತಾ ಹೇಗೆ? ವೀಣಾ, ಇಲ್ಲಿ ಬೇಬಿ ಬೆಟ್ಟದಲ್ಲಿ ಆ ರೀತಿಯ ಪರಿಸ್ಥಿತಿಗಳು ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಕಳೆದ ಬಾರಿ ಅವರು ಏನೇ ಶ್ರೀರಂಗಪಟ್ಟಣದ ಚನ್ನನಕೆರೆ ಹಾಗೂ ಹಂಗರಳಿಗೆ ಭೇಟಿಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಹೈಡ್ರಾಮಾಗಳು ಉಂಟಾಗಿತ್ತು. ಒಂದು JDSನವರ ಅವರ ಬೆಂಬಲಿಗರ ಕ್ರಷರ್ಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರ ಕ್ರಷರ್ಗಳಿಗೂ ಕೊರೆಗಳಿಗೂ ನೀವು ಭೇಟಿ ಕೊಡಬೇಕು ಅಂತೇಳಿ ಆ ಕಾರ್ಯಕರ್ತರುಗಳು ಒಂದಷ್ಟು ಜನ ಒತ್ತಾಯವನ್ನು ಕೂಡ ಮಾಡಿ ಹಠ ಮಾಡಿ ಅವರನ್ನ ಕಾಂಗ್ರೆಸ್ ನಂದನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. KRS ಅಣೆಕಟ್ಟೆ ಭೇಟಿಗೆ ಈಗಾಗಲೇ ಸಂಸದೆ ಸುಮಲತಾ ಅವರು ತೆರಳಿದ್ದಾರೆ. ಕಾವೇರಿ ನಿಗಮದ ಅಧಿಕಾರಿಗಳು ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಅಲ್ಲಿ ಸಮಗ್ರವಾದಂತಹ ಪರಿಶೀಲನೆ ನಡೆಸಿದ ಬಳಿಕ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್. ಅದಾದ ಬಳಿಕ ಮಧ್ಯಾಹ್ನ 2:30 ಬೇಬಿ ಬೆಟ್ಟಕ್ಕೆ ಸುಮಲತಾ ಅವರು ಆಗಮಿಸ್ತಾರೆ, ಅಕ್ರಮ ಗಣಿಗಾರಿಕೆ ಪರಿಶೀಲನೆಯನ್ನ ನಡೆಸ್ತಾರೆ. ಮುಂಜಾಗ್ರತಾ ಕ್ರಮವಾಗಿ ಬೇಬಿ ಬೆಟ್ಟದ ಸುತ್ತ ಪೊಲೀಸ್ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿರುವಂಥದ್ದು. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸ್ತಾರೆ ಸುಮಲತಾ ಅವರು. ಇವತ್ತು ಪೊಲೀಸ್ ಭದ್ರತೆಯೂ ಕೂಡ ಇದೆ. KRS ಭೇಟಿಯ ಬಳಿಕ ಬೇಬಿ ಬೆಟ್ಟಕ್ಕೆ ತೆರಳುತ್ತಾರೆ ಸುಮಲತಾ ಅಂಬರೀಷ್. ಇದಕ್ಕೂ ಮುನ್ನ ಸುಮಲತಾ ಅಂಬರೀಷ್ ಅವರು ಮಾಧ್ಯಮದ ಮುಂದೆ ಮಾತನಾಡ್ತಾರೆ, ಈ ಹಿಂದೆ ಏನು ಹೇಳಿಕೆಯನ್ನ ಕೊಟ್ಟಿದ್ದು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆ ಎಲ್ಲ ಹೇಳಿಕೆಗೆ ನಾನು ಬದ್ಧಳಾಗಿದ್ದೇನೆ. KRS ಗೆ ಅಪಾಯವಾಗುವ ಯಾವುದೇ ಚಟುವಟಿಕೆ ಆಗಬಾರದು, ಸರ್ಕಾರ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು.
ಸುಮಲತಾ ಅಂಬರೀಷ್ ಅವರ ಹೇಳಿಕೆ ಇದು. ಅಕ್ರಮ ಗಣಿಗಾರಿಕೆ ವಿರುದ್ಧದ ನನ್ನ ಹೋರಾಟ ಏನಿದೆ ಅದು ಮುಂದುವರಿಯುತ್ತೆ ನಿರಂತರ. ಕೆಆರ್ಎಸ್ ಭೇಟಿಯ ಬಳಿಕ ಬೇಬಿ ಬೆಟ್ಟಕ್ಕೆ ಆಗಮಿಸಿ ಅಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದು ಈಗಾಗಲೇ ಹೇಳಿದ್ದಾರೆ ಕೇವಲ ಬಾಯಿ ಮಾತಿನಲ್ಲಿ ನನಗೆ ಮಾಹಿತಿ ಬೇಡ ಸರ್ಟಿಫಿಕೇಟ್ ಬೇಕು ಅಂತ. ನೋಡೋಣ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಸಂಸದೆ ಸುಮಲತಾ ಅಂಬರೀಷ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.